ನೋಡ್ತಾ ಇದ್ವಿ ಬಿಜೆಪಿ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ ಮುಖ್ಯಮಂತ್ರಿ ಸ್ಥಾನವನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ನಾಯಕರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ನೋಡಿ ಹೆಂಗೆಲ್ಲ ಗುದ್ದಾಟ ನಡೀತಾ ಇದೆ ಹೈ ಡ್ರಾಮಾಗಳು ನಡೀತಾ ಇದೆ ಅಲ್ಲಿ ಆ ಪಕ್ಷದಲ್ಲಿ ಸರಿ ಇಲ್ಲ ಅಂತ ಇದ್ರು ಈಗ ಬಿಜೆಪಿ ಪಕ್ಷಕ್ಕೆ ಬರೋದಾದ್ರೆ ಒಂದು ತಿಂಗಳು ಇಪ್ಪತ್ತು ದಿನ ಆಗಿದೆ ಕರೆಕ್ಟ್ ಆಗಿ ಇವತ್ತಿಗೆ ರಿಸಲ್ಟ್ ಬಂದು ಇನ್ನೂ ಕೂಡ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೆ ಆಗಿಲ್ಲ ಲೆಕ್ಕ ಹಾಕಲಿ ಹೆಂಗಿದೆ ಬಿಜೆಪಿಯ ಪರಿಸ್ಥಿತಿ ರಾಜ್ಯದಲ್ಲಿ ಅಂತ ಒಬ್ಬ ನಾಯಕ ಸಿಗ್ತಾ ಇಲ್ವಾ ಇವರಿಗೆ ಅನ್ನುವಂತ ಪ್ರಶ್ನೆ ಕಾರ್ಯಕರ್ತರಲ್ಲೇ ಕಾಡ್ತಾ ಇದೆ ವಿಧಾನಸಭೆ ಇನ್ನ ವಿಧಾನ ಪರಿಷತ್ ಎರಡು ಕಡೆಗೂ ಕೂಡ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಗೊಂದಲ ಮುಂದುವರೆದಿದೆ ಪ್ರತಿಪಕ್ಷ ನಾಯಕರೇ ಇಲ್ಲದೆ ಇಂದಿನಿಂದ ಅಧಿವೇಶನ ಶುರುವಾಗ್ತಾ ಇದೆ ರಾಜ್ಯಪಾಲರ ಭಾಷಣದ ವೇಳೆ ಇರಲ್ಲ ಪ್ರತಿಪಕ್ಷ ನಾಯಕ ಗೊಂದಲ ಬಿಜೆಪಿಯಲ್ಲಿ ಮುಂದುವರೆದಿದೆ ಕಾಂಗ್ರೆಸ್ನಲ್ಲಿ ಈಸಿಯಾಗಿ ಆಗೋಗ್ಬಿಡ್ತು ಹಂಗೆ ನೋಡ್ಕೊಂಡ್ಬಿಟ್ರೆ ಜಸ್ಟ್ ಒಂದು ನಾಲ್ಕೈದು ದಿನದಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಅರ್ಹರು ಅಂತ ಆಯ್ಕೆ ಮಾಡಿಬಿಟ್ರು ಸಿದ್ದರಾಮಯ್ಯನವ್ರನ್ನ ಆದರೆ ಇವ್ರ ಕಡೆ ಆಗ್ತಾ ಇಲ್ಲ ಬಿಜೆಪಿಯಲ್ಲಿ ಹೈಕಮಾಂಡು ಇಷ್ಟೊತ್ತಿಗೆ ಆಲ್ರೆಡಿ ಆಯ್ಕೆ ಮಾಡ್ತಾ ಇತ್ತು ಈ ಹಿಂದೆ ಎಲ್ಲ ನೋಡಿದಂಥ ಟೈಮ್ನಲ್ಲಿ ಆದರೆ ಈ ಬಾರಿ ಇನ್ನೂ ಕೂಡ ಆಗಿಲ್ಲ ವಿಪಕ್ಷ ನಾಯಕನ ಆಯ್ಕೆಗೆ ಕೇಂದ್ರದಿಂದ ವೀಕ್ಷಕರನ್ನು ನೇಮಕ ಮಾಡಲಾಗಿದೆ ಮನ್ಸುಖ್ ಮಾಂಡವಿಯ ವಿನೋದ್ ತಾವಡೆ ಅವರನ್ನು ನೇಮಕ ಮಾಡಲಾಗಿದೆ ಅಭಿಪ್ರಾಯವನ್ನು ಸಂಗ್ರಹಿಸಿ ಕೇಂದ್ರಕ್ಕೆ ವರದಿಯನ್ನ ನೀಡ್ತಾರಂತೆ ಈ ವೀಕ್ಷಕರು ತೀರ್ಮಾನ ತಗೊಳ್ಳುತ್ತೆ ಅದು ತೀರ್ಮಾನ ಅಂತಿಮವಾಗಿರುವಂತಹದ್ದು ಅಬ್ಸರ್ವರ್ ಕಳಿಸ್ತಾ ಇದ್ದಾರೆ ಅಬ್ಸರ್ವರ್ ಅಭಿಪ್ರಾಯಗಳನ್ನು ತಗೊಂಡು ತೀರ್ಮಾನ ತಗೊಂಡು ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ ಅದು ತೀರ್ಮಾನ ಅಂತಿಮವಾಗಿ ನಾ ವಿರೋಧ ಪಕ್ಷದ ನಾಯಕನ ರೇಸ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ತೋರಿಸ್ತಾ ಹೋಗ್ತೀವಿ ಯಾರಿಗೆ ಬರುವಂತ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ಕೂಡ ಫಸ್ಟ್ ನೋಡ್ತಾ ಹೋಗೋಣ ನಾವು ಹೇಳ್ತಾ ಇದ್ವಿ ಈಗಷ್ಟೇ ಮನ್ಸುಖ್ ಮಾಂಡವಿಯ ಅವರು ಹಾಗೆ ವಿನೋದ್ ತಾವಡೆ ಅವರು ಕೇಂದ್ರ ಸಚಿವರು ಇಬ್ರು ಕೂಡ ಇವರಿಬ್ರು ಬರ್ತಾ ಇದ್ದಾರೆ ಶಾಸಕಾಂಗ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಆಲ್ಮೋಸ್ಟ್ ರಾಷ್ಟ್ರೀಯ ಪಕ್ಷಗಳಲ್ಲಿ ನೆಪ ಮಾತ್ರಕ್ಕೆ ಶಾಸಕರ ಅಭಿಪ್ರಾಯ ಅನ್ನುವಂಥದ್ದನ್ನ ಸಂಗ್ರಹ ಮಾಡ್ತಾರೆ ಆದರೆ ಘೋಷಣೆ ಆಗುವಂಥದ್ದೇ ಬೇರೆಯ ಲೆಕ್ಕಾಚಾರದಲ್ಲಿ ಇರುತ್ತೆ ಕಾದ್ ನೋಡ್ಬೇಕು ಇವರಿಬ್ರು ವೀಕ್ಷಕರಾಗಿ ಬಂದು ಅಭಿಪ್ರಾಯವನ್ನ ಸಂಗ್ರಹಿಸಿದ ನಂತರ ಯಾರ ಹೆಸರು ಬರುತ್ತೆ ಅಂತ ವಿಪಕ್ಷ ನಾಯಕನ ಆಯ್ಕೆಗೆ ವೀಕ್ಷಕರನ್ನ ನೇಮಕ ಮಾಡಲಾಗಿದೆ ಆಲ್ರೆಡಿ ಹಿಂದೆ ಎಲ್ಲ ಅಲ್ಲಿಂದ ಒಂದು ಲೆಟರ್ ಬರ್ತಾ ಇತ್ತು ಹೆಸರು ಬರ್ತಾ ಇತ್ತು ಅವರೇ ಇಲ್ಲಿ ಆಯ್ಕೆ ಆಗ್ಬಿಟ್ಟಿರೋರು ಆದ್ರೆ ಈ ಬಾರಿ ಚೇಂಜಸ್ ಆಗ್ತಾ ಇದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ ಯಾರಾಗ್ಬೋದು ಯಾಕೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಒನ್ ಟು ಒನ್ ಮೋಸ್ಟ್ ಪ್ರಾಬಬ್ಲಿ ಮೀಟಿಂಗ್ ಮಾಡುವಂತ ಸಾಧ್ಯತೆ ಇದೆ ಆಂತರಿಕ ಕಲಹದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಸಾಧ್ಯತೆ ಇರುವಂತದ್ದು ವೀಕ್ಷಕರು ಬಂದಂತ ಸಂದರ್ಭದಲ್ಲಿ ವರಿಷ್ಠರಿಗೆ ವರದಿಯನ್ನ ರವಾನಿಸಲಿದ್ದಾರೆ ವೀಕ್ಷಕರು ಇಲ್ಲಿ ಪ್ರಮುಖವಾಗಿ ಬರೀ ವಿರೋಧ ಪಕ್ಷ ನಾಯಕನ ಸ್ಥಾನ ಆಯ್ಕೆ ಮಾತ್ರ ಅಲ್ಲ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟನ್ನು ಕೂಡ ಇವರು ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತ ಸಾಧ್ಯತೆ ಇದೆ ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಆಕ್ಚುಲಿ ಇವತ್ತು 12 ಗಂಟೆಗೆ ರಾಜ್ಯಪಾಲರ ಭಾಷಣ ಇದೆ ಅಷ್ಟೊತ್ತಿಗೆ ಆಲ್ರೆಡಿ ಅನೌನ್ಸ್ ಆಗ್ಬೇಕಾಗಿತ್ತು ಬಟ್ ಆಗಿಲ್ಲ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಬಿಜೆಪಿಯಲ್ಲಿ ಗೊಂದಲ ಇದೆ ಅನ್ನುವಂಥದ್ದನ್ನ ಇದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್ ಕಾಂಗ್ರೆಸ್ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಬಿಜೆಪಿ ಅವ್ರು ಕಾಲಿಡಿತಾ ಇದ್ರು ನೋಡಿ ಆಯ್ಕೆ ಆಗ್ತಾ ಇಲ್ಲ ಗೊಂದಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಒಂದು ತಿಂಗಳು 20 ದಿನ ಇವತ್ತು ಕರೆಕ್ಟ್ ಆಗಿ ಇನ್ನೂ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇವರಲ್ಲಿ ನಾಯಕರೇ ಇಲ್ವಾ ಅನ್ನುವಂಥ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ ಅಥವಾ ಅಚ್ಚರಿ ಆಯ್ಕೆ ಆಗುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ಯಾಕೆ ಇಷ್ಟೊಂದು ಗೊಂದಲ ಅಂತ ವೆರಿ ಗುಡ್ ಮಾರ್ನಿಂಗ್ ಪೃಥ್ವಿ ಇದು ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲೇ ಒಂದು ಸರ್ಕಾರ ರಚನೆಯಾಗಿ ಅಧಿವೇಶನ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಇಲ್ಲದೆ ಇರುವಂತದ್ದು ಇದು ಇತಿಹಾಸ ಅಂತ ಹೇಳ್ಬೋದು ಯಾಕಂದ್ರೆ ಸಾಮಾನ್ಯವಾಗಿ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ರಾಜ್ಯಪಾಲರು ಬರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ವಿಪಕ್ಷ ನಾಯಕರುಗಳು ಸಭಾಪತಿಗಳು ಅವರನ್ನ ರಿಸೀವ್ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಆದ್ರೆ ಇವತ್ತು ಆ ಸಂಪ್ರದಾಯಕ್ಕೆ ಕೆಲವೊಂದ್ ಕಡೆ ವಿಪಕ್ಷ ನಾಯಕರೇ ಇಲ್ಲದ ಸ್ಥಿತಿ ನಿರ್ಮಾಣ ಆಗಿರೋದು ಯಾಕೆ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಹೈಕಮಾಂಡ್ ಕೂಡ ಒಂದಷ್ಟು ನಿರಾಸಕ್ತಿಯನ್ನ ತೋರ್ತು ಅಂತ ಹೇಳಿದ್ರೆ ಕರ್ನಾಟಕ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಹೊಂದಾಣಿಕೆಯ ಯುದ್ಧ ಮತ್ತು
ಇಲ್ಲಿರ್ತಕ್ಕಂತ ಒಳಜಗಳ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ನ ನಿದ್ದೆ ಗೆಡಿಸಿರುವಂತದ್ದು, ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ವಿಪಕ್ಷ ನಾಯಕ ಸ್ಥಾನಕ್ಕೆ ಲಾಬಿಯನ್ನ ಮಾಡ್ತಿರುವಂತದ್ದು, ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಇಡೀ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಗೆ ಪ್ರಮುಖ ಕಾರಣಕರ್ತರು, ಹಾಗಾಗಿ ಅವ್ರನ್ನ ಮತ್ತೆ ವಿಪಕ್ಷ ನಾಯಕ ಸ್ಥಾನ ಮಾಡಿದ್ರೆ ಕೆಲವೊಂದ್ ಕಡೆ ಮತ್ತೆ ಯಾರಿಗೂ ಹೊಸಬರಿಗೆ ಅವಕಾಶ ಇಲ್ಲ ಎಂಬ ಪ್ರಶ್ನೆ ಎದುರಾಗ್ತಿರುವಂತದ್ದು. ಈ ಎಲ್ಲದರ ನಡುವೆ ಬಸನಗೌಡ ಪಾಟೀಲ್, ಯತ್ನಾಳ್, ಅಶ್ವಥ್ ನಾರಾಯಣ್, ಸುನೀಲ್ ಕುಮಾರ್, ಅರವಿಂದ್ ಬೆಲ್ಲದ್, ಸುರೇಶ್ ಕುಮಾರ್ ಅನೇಕರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು, ಇದು ಒಂದ್ ಭಾಗ. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷನ ಆಯ್ಕೆ ಕೂಡ ಕಗ್ಗಡಿರುವಂತದ್ದು. ಒಟ್ಟಾರೆ ಈಗ ಬಸವರಾಜ ಬೊಮ್ಮಾಯಿಯವರನ್ನು ಮಾಡಿದ್ರಲ್ಲೂ ಮುಂದುವರಿಯುವ ಸಾಧ್ಯತೆ ಇರುವಂತದ್ದು. ಯತ್ನಾಳ್ರವರನ್ನು ಮಾಡಿದ್ರೆ ಎಲ್ಲ ಒಂದ್ ಕಡೆ ಯತ್ನಾಳ್ ವಿರೋಧಿ ಬಣ ಸ್ಟ್ರಾಂಗ್ ಆಗುವಂತದ್ದು, ಈ ಎಲ್ಲ ಗೊಂದಲಗಳು ಇರುವ ಕಾರಣಕ್ಕಾಗಿ ಸದ್ಯಕ್ಕೆ ವಿಪಕ್ಷ ನಾಯಕನ ಆಯ್ಕೆಯನ್ನ ಸ್ಟಾಪ್ ಮಾಡಿರುವಂತದ್ದು. ಇದೆಲ್ಲರ ಕಾರಣಕ್ಕಾಗಿ ಇದೀಗ ಇವತ್ತು ಸಂಜೆ ಬಿಜೆಪಿ ಶಾಸಕಾಂಗ ಪಕ್ಷ ಸಭೆಯನ್ನ 6 ಗಂಟೆಗೆ ಕರೆದಿರುವಂತದ್ದು. ಈಗಾಗಲೇ ನಿನ್ನೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಮನ್ಸುಖ್ ಮಂಡಾವಿಯ ಮತ್ತು ವಿನೋದ್ ತಾವಡೆಯ ನೇತೃತ್ವದಲ್ಲಿ ಒಂದು ವೀಕ್ಷಕರ ಸಮಿತಿಯನ್ನು ಇವತ್ತು ಕರ್ನಾಟಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಶಾಸಕಾಂಗ ಪಕ್ಷ ಸಭೆಯನ್ನು ನಡೆಸಿದ ಆ ಸಭೆಯಲ್ಲಿ ಒನ್ ಟು ಒನ್ ಅಭಿಪ್ರಾಯವನ್ನು ತೆಗೆದುಕೊಳ್ಳಲಿದ್ದಾರೆ. ಯಾರನ್ನ ಮಾಡಬೇಕು, ಯಾರನ್ನ ಮಾಡೋದ್ರಿಂದ ಒಳಿತು, ಯಾರು ಸರ್ಕಾರದ ವಿರುದ್ಧ ಕ್ರಿಯಾತ್ಮಕವಾಗಿ ಮತ್ತು ರಚನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾರೆ, ಸದನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಹೋರಾಟ ಮಾಡುವಂತಹ ಸ್ಥಿತಿಗತಿ ಇದೆ, ಮತ್ತು ಎಲ್ಲರನ್ನು ಕೂಡ ಎಲ್ಲಾ 66 ಶಾಸಕರನ್ನು ಕೂಡ ಒಗ್ಗಟ್ಟಿನ ತೆಗೆದುಕೊಂಡು ಹೋಗುವಂತ ಶಕ್ತಿ ಯಾರಿಗಿದೆ, ಈ ಎಲ್ಲವನ್ನ ಕಲೆ ಹಾಕಿ ಇವತ್ತು ರಾತ್ರಿ ಒಳಗಡೆ ಹೈಕಮಾಂಡ್ಗೆ ವರದಿಯನ್ನು ಕೊಡ್ತಾರೆ. ವರದಿಯ ಬಳಿಕ ಇವತ್ತು ತಡರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬಿಜೆಪಿ ವಿಪಕ್ಷ ನಾಯಕ ಯಾರಂತ ಗೊತ್ತಾಗಲಿದೆ. ಒಟ್ಟಾರೆ ಮೂಲಗಳ ಪ್ರಕಾರ ಒಂದು ವೇಳೆ ಬಸವರಾಜ ಬೊಮ್ಮಾಯಿಯವರನ್ನೇ ಮಾಡಬೇಕಾಗಿದ್ದಂತ ಸ್ಥಿತಿ ನಿರ್ಮಾಣ ಆಗಿದ್ರೆ ಇಷ್ಟು ಒಳಗಡೆ ಅದು ಅನೌನ್ಸ್ ಆಗ್ತದೆ, ಅಥವಾ ಇನ್ನೊಬ್ಬರು ನಾಯಕನ ಮಾಡುವ ಸ್ಥಿತಿ ನಿರ್ಮಾಣ ಆಗಿದ್ರೆ ಇಷ್ಟರೊಳಗಡೆ ಅನೌನ್ಸ್ ಆಗ್ಬೇಕಾಯ್ತು. ಹಾಗಾಗಿ ಅಚ್ಚರಿಯ ನಾಯಕನ್ನು ಆಯ್ಕೆ ಮಾಡುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರುವಂತದ್ದು. ಆದ್ರೆ ರಾಜ್ಯ ಬಿಜೆಪಿಲಿ ಇರ್ತಕ್ಕಂಥ ಒಳಜಗಳ ಹೈಕಮಾಂಡ್ ಅನ್ನು ನಿದ್ದೆಗೆಡಿಸಿರುವಂತದ್ದು, ಆ ಮುಖಾಂತರ ಇದು ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯ ಅಸ್ತ್ರವನ್ನು ಕೊಟ್ಟಿರುವಂತದ್ದು. ಎಲ್ಲೊಂದ್ ಕಡೆ ಟೀಕೆ ಮಾಡಿ ಕೂಡ ಕಾಂಗ್ರೆಸ್ಗೆ ಅತಿ ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು. ಯಾಕಂದ್ರೆ ತಾವು ಹೇಳಿದಂತೆ ಕೆಲವೊಂದ್ ಕಡೆ 5-6 ದಿನ ಮುಖ್ಯಮಂತ್ರಿ ಆಯ್ಕೆ ತಡವಾಗಿದ್ದು ಕೆಲವೊಂದ್ ಕಡೆ ಟೀಕೆಯನ್ನ ಮಾಡ್ತಿದ್ರು. ಇದರ ಬೆನ್ನಲ್ಲಿ ಇದೀಗ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ನಲ್ಲೂ ಕೂಡ ವಿಪಕ್ಷ ನಾಯಕನ ಸ್ಥಾನಕ್ಕೆ ಅರ್ಜಿಯನ್ನು ಕರೆದಿರುವಂತದ್ದು. ಆ ಮುಖಾಂತರ ಬಿಜೆಪಿಗೆ ವ್ಯಂಗ್ಯವನ್ನು ಮಾಡಿರುವಂತದ್ದು. ಒಟ್ಟಾರೆ ರಾಜ್ಯ ಬಿಜೆಪಿಯ ಗೊಂದಲಗಳು, ಹೊಂದಾಣಿಕೆಯ ಕೊರತೆ ಮತ್ತು ಕಿತ್ತಾಟ ರಂಪಾಟ ಬಿಜೆಪಿ ಹೈಕಮಾಂಡ್ ನ ನಿದ್ದೆಗೆಡಿಸಿರುವಂತದ್ದು, ಇದರ ಭಾಗವಾಗಿ ವಿಪಕ್ಷ ನಾಯಕನ ಆಯ್ಕೆ ಕೂಡ ತಡವಾಗಿರುವಂತ ಆ ಮುಖಾಂತರ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರದ ಚೊಚ್ಚಲ ಬಜೆಟ್ ಅಧಿವೇಶನದಲ್ಲಿ ಮೊದಲ ದಿನವೇ ವಿಪಕ್ಷ ನಾಯಕರು ಇಲ್ಲದಂತ ಸ್ಥಿತಿ ನಿರ್ಮಾಣ ಆಗಿರುವುದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಪೃಥ್ವಿ, ಓಕೆ, ಧನ್ಯವಾದ ಚಿದಾನಂದ ಪಟೇಲ್. ನಿಮ್ಮೆಲ್ಲ ಮಾಹಿತಿಗಾಗಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಹೀನಾಯ ಪರಿಸ್ಥಿತಿಯಲ್ಲಿದೆಯಾ ರಾಜ್ಯ ಬಿಜೆಪಿ ಅನ್ನುವಂತ ಪ್ರಶ್ನೆಯನ್ನ ಮೂಡಿಸುವಂತೆ ಮಾಡ್ತಾ ಇದೆ. ಬಿಕಾಸ್ ಇನ್ನೂ ಕೂಡ ಆಯ್ಕೆ ಆಗಿಲ್ಲ ಅದಕ್ಕೆ.